ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಪ್ರತಿ ಗರ್ಭಿಣಿಯರಿಗೂ ಈ ಸಂದೇಹ ಅನ್ನೋದು ಇದ್ದೇ ಇರುತ್ತೆ ನಾವು ನಿದ್ದೆ ಮಾಡುವಾಗ ತುಂಬ ಪೊಸಿಷನಲ್ಲಿ ನಿದ್ದೆ ಇರ್ತೀವಿ ಆದರೂ ಒಮ್ಮೊಮ್ಮೆ ನಮಗೆ ಸರಿಯಾಗಿ ನಿದ್ದೆ ಬರೋದಿಲ್ಲ ಮತ್ತು ಸಂದೇಹನೂ ಶುರುವಾಗುತ್ತೆ ಯಾಕೆ ಡಾಕ್ಟರ್ಸು ಮತ್ತು ತುಂಬ ಜನ ಹೇಳ್ತಿರ್ತಾರೆ ಗರ್ಭಿಣಿಯರಿಗೆ ಲೆಫ್ಟ್ ಸೈಡ್ ಮಾತ್ರ ಮಲಗಬೇಕು ಅಂತ ಹೇಳಿ ಸೊ ಈ ರೀತಿ ಲೆಫ್ಟ್ ಸೈಡ್ ಯಾವ ಟ್ರೈಮಿಸ್ಟರಿಂದ ಮಲ್ಕೊಬೇಕು ಮತ್ತು ಈ ರೀತಿ ಮಲ್ಗೋದ್ರಿಂದ ಏನೆಲ್ಲ ಪ್ರಯೋಜನಗಳಾಗತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ತಿಳ್ಕೊಳ್ಳೋಣ ಮುಖ್ಯವಾಗಿ ಸೆಕೆಂಡ್ ಟ್ರೈಮಿಸ್ಟರ್ ಅಂದರೆ ನಾಲ್ಕನೇ ತಿಂಗಳಿಂದನೇ ನೀವು ಈ ರೀತಿ ಮಲ್ಕೊಬೇಕಾಗತ್ತೆ ಈ ರೀತಿ ಮಲಗಿದಾಗ ನಿಮಗೆ ಬ್ಲಡ್ ಫ್ಲೋ ಅನ್ನೋದು ಚೆನ್ನಾಗಿರತ್ತೆ ಅಂದರೆ ನಿಮ್ಮ ಹಾರ್ಟಿಂದ ನಿಮ್ಮ ಪ್ಲ್ಯಾಸೆಂಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ತುಂಬ ಚೆನ್ನಾಗಿ ಆಗ್ತಿರತ್ತೆ ಇದರಿಂದ ಮಗುಗೂ ಆ ಕಂಪ್ಲೀಟ್ ನ್ಯೂಟ್ರಿಷನ್ಸ್ ಎಲ್ಲಾನು ಸಿಗುತ್ತೆ ಪ್ಲಾಸೆಂಟಾದಿಂದ ಸೊ ಮಗು ಬೆಳವಣಿಗೆ ಚೆನ್ನಾಗಿರತ್ತೆ ಮಗು ವೆಯ್ಟ್ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಮಗು ಆರಾಮಾಗಿರುತ್ತೆ ಅದೇ ರೀತಿ ನಿಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕರೆಕ್ಟಾಗಿ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಆಗ್ತಿರತ್ತೆ ನೀವು ತುಂಬ ಆರೋಗ್ಯವಾಗಿ ಇರ್ತೀರ ಸೊ ಅದಕ್ಕೆ ಡಾಕ್ಟರ್ಸು ಮುಖ್ಯವಾಗಿ ಏನಾದರೂ ಪೇಯ್ನ್ಸ್ ಇದೆ ಬ್ಯಾಕ್ ಪೇಯ್ನ್ ಆಗಿರ್ಬೋದು ಇಲ್ಲ ಬೇರೆ ರೀತಿ ನೋವಿದೆ ಈ ರೀತಿ ಎಲ್ಲ ಹೇಳಿದಾಗ ಲೆಫ್ಟ್ ಸೈಡ್ ಮಲ್ಕೊಳ್ಳಿ ಅಂತೆಲ್ಲ ಹೇಳ್ತಿರ್ತಾರೆ ಓಕೆ ಮತ್ತು ರೈಟ್ ಸೈಡ್ ಮಲಗಲೇಬಾರ್ದ ಗರ್ಭಿಣಿಯರು ಈಗ ಕೆಲವ್ರಿಗೆ ಲೆಫ್ಟ್ ಸೈಡ್ ಮಲ್ಕೊಂಡ್ರೆ ಸ್ವಲ್ಪ ಹೊತ್ತಿಗೆಲ್ಲ ನೋವು ಶುರುವಾಗ್ತಿರುತ್ತೆ ಮತ್ತು ಮೂಮೆಂಟ್ಸು ಕಡಿಮೆ ಆಗೋ ರೀತಿ ಗೊತ್ತಾಗ್ತಿರತ್ತೆ ಅವರು ರೈಟ್ ಸೈಡ್ ಮಲಗಲೇಬಾರ್ದ ಅಂತ ಹೇಳಿದ್ರೆ ಆರಾಮಾಗಿ ಮಲ್ಕೊಬೋದು ಸೊ ಲೆಫ್ಟ್ ಸೈಡ್ ಮಲ್ಕೊಂಡಾಗ ಎಷ್ಟು ಯೂಸ್ ಆಗುತ್ತೋ ಅದೇ ರೀತಿ ರೈಟ್ ಸೈಡ್ ಮಲ್ಕೊಂಡಾಗ್ಲೂ ಆಗುತ್ತೆ ಬಟ್ ನಿಮಗೆ ಲೆಫ್ಟ್ ಸೈಡ್ ಮಲ್ಕೊಂಡಾಗ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಈ ರೀತಿ ರೈಟ್ ಸೈಡ್ ಮಲ್ಕೊಂಡಾಗ ಒಂದು ಏಯ್ಟಿ ಪರ್ಸೆಂಟ್ ಆಗುತ್ತೆ ಅದಕ್ಕೆ ಡಾಕ್ಟರ್ ರ್ಸು ಮೋಸ್ಟ್ಲಿ ಲೆಫ್ಟ್ ಸೈಡ್ ಮಲಗಬೇಕು ಅಂತ ಹೇಳ್ತಿರ್ತಾರೆ ಅಷ್ಟೇ ಬಟ್ ತುಂಬ ಏನು ರೆಕಮೆಂಡ್ ಮಾಡ್ತಾರೆ ಅಂದರೆ ಸ್ಲೀಪ್ ಆನ್ ಸೈಡ್ಸ್ ಅಂತಾರೆ ಅಂದರೆ ಯಾವುದಾದ್ರೂ ಒಂದು ಸೈಡು ನೀವು ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ಬೋದು ನಿಮಗೆ ಲೆಫ್ಟ್ ಸೈಡ್ ಓಕೆ ಅಂತ ಹೇಳಿದ್ರೆ ಲೆಫ್ಟ್ ಸೈಡ್ ಮಲ್ಕೊಬೋದು ರೈಟ್ ಸೈಡ್ ಓಕೆ ಅನಿಸಿದ್ರೆ ರೈಟ್ ಸೈಡ್ ಮಲ್ಕೊಬೋದು ತುಂಬ ಹೊತ್ತು ಒಂದೇ ಪೊಸಿಷನಲ್ಲಿ ಮಲ್ಕೊಳ್ಳೋದಕ್ಕೂ ಆಗೋದಿಲ್ಲ ಸ್ವಲ್ಪ ಹೊತ್ತು ರೈಟ್ ಸೈಡ್ ಮಲ್ಕೊಳ್ಳಿ ಸ್ವಲ್ಪ ಹೊತ್ತು ಲೆಫ್ಟ್ ಸೈಡ್ ಮಲ್ಕೊಳ್ಳಿ ಸೊ ಈ ಡೌಟು ನಿಮಗೆ ಈಗ ಕ್ಲಿಯರ್ ಆಯಿತು ಅಲ್ವಾ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು